ಹಾಯ್ ಸ್ಟೂಡೆಂಟ್ಸ್, ಇವತ್ತಿನ ತರಗತಿಯಲ್ಲಿ ನಾನು ನಿಮಗೆ ವ್ಯಾಕರಣ ಮಾಹಿತಿಯನ್ನ ಹೇಳ್ತಾ ಇದ್ದೀನಿ. ವ್ಯಾಕರಣದಲ್ಲಿ ಲಿಂಗಗಳ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ನೋಡಿ, ಲಿಂಗಗಳ ಬಗ್ಗೆ ತಿಳ್ಕೊಳೋದ್ಕಿಂತ ಮುಂಚೆ ಇಲ್ಲಿ ಮೂರು ವಾಕ್ಯಗಳನ್ನ ಬರೆದಿದ್ದೀನಿ, ಅವನ್ನ ತಿಳ್ಕೊಳ್ಳೋಣ. ನೋಡಿ, ಫಸ್ಟ್ ಒನ್, ಶಿವಪುರದಲ್ಲಿ ಒಬ್ಬ ಶಿವ ಭಕ್ತನಿದ್ದನು. ಸೆಕೆಂಡ್ ಒನ್, ಭಜನೆಯ ಮಂದಿರಕ್ಕೆ ಒಬ್ಬ ಶರಣೆ ಬಂದಿದ್ದಳು. ಮೂರನೇದು, ನದಿಯ ಹತ್ತಿರಕ್ಕೆ ಒಂದು ಮೊಸಳೆ ಇತ್ತು. ಈ ಮೂರು ವಾಕ್ಯಗಳಲ್ಲಿ ಅಂಡರ್ಲೈನ್ ಮಾಡಿರ್ತಕ್ಕಂತಹ ಪದಗಳನ್ನು ನೋಡಿ. ಶಿವಭಕ್ತ, ಶರಣೆ, ಮೊಸಳೆ. ಅಬ್ಸರ್ವ್ ಮಾಡಿ ನೋಡಿ, ಇಲ್ಲಿ ಶಿವಭಕ್ತ, ಶಿವಭಕ್ತ ಅಂದರೆ ಅದೇನನ್ನು ಸೂಚಿಸುತ್ತೆ? ಗಂಡಸು ಎಂಬುದನ್ನು ಸೂಚಿಸುತ್ತೆ ಈ ಪದ ಅಲ್ವಾ? ಶಿವಭಕ್ತ ಅಂದರೆ ಗೊತ್ತಾಗ್ಬಿಡುತ್ತೆ, ಗಂಡಸು ಎಂಬ ಅರ್ಥವನ್ನು ಇದು ಸೂಚಿಸ್ತಾ ಇದೆ. ಶರಣೆ, ಶರಣೆ ಅನ್ನೋದು ಹೆಂಗಸು ಎಂಬ ಅರ್ಥವನ್ನ ಸೂಚಿಸ್ತಾ ಇದೆ. ಹೌದಾನೆ? ಇದು ಗಂಡಸು ಎಂಬ ಅರ್ಥವನ್ನ ಸೂಚಿಸುತ್ತೆ, ಶರಣೆ ಅನ್ನೋದು ಹೆಂಗಸು ಎಂಬ ಅರ್ಥವನ್ನ ಸೂಚಿಸುತ್ತೆ, ಹೌದಲ್ವಾ? ಆದ್ರೆ ಇಲ್ಲಿರೋದು ಮೊಸಳೆ. ಮೊಸಳೆ ಅನ್ನೋದು ಗಂಡಸು ಎಂಬ ಅರ್ಥವನ್ನು ಸೂಚಿಸೋದಿಲ್ಲ, ಹಾಗೆ ಹೆಂಗಸು ಎಂಬ ಅರ್ಥವನ್ನು ಸೂಚಿಸೋದಿಲ್ಲ. ಶಿವಭಕ್ತ ಗಂಡಸು ಎಂಬ ಅರ್ಥವನ್ನ ಸೂಚಿಸತ್ತೆ, ಶರಣೆ ಅನ್ನೋ ಪದ ಹೆಂಗಸು ಎಂಬ ಅರ್ಥವನ್ನ ಸೂಚಿಸತ್ತೆ, ಆದ್ರೆ ಮೊಸಳೆ ಅನ್ನೋ ಪದ ಗಂಡಸು ಎಂಬ ಅರ್ಥವನ್ನು ಸೂಚಿಸಲ್ಲ, ಅದೇ ರೀತಿಯಾಗಿ ಹೆಂಗಸು ಎಂಬ ಅರ್ಥವನ್ನು ಸೂಚಿಸೋದಿಲ್ಲ. ಅದೇ ರೀತಿಯಾಗಿ ಇನ್ನೂ ಕೆಲವೊಂದು ಎಕ್ಸಾಂಪಲ್ಸ್ನ ನೋಡೋಣ. ನೋಡಿ, ಇಲ್ಲಿ ಇನ್ನೂ ಕೆಲವು ಉದಾಹರಣೆಗಳನ್ನ ಬರೆದಿದ್ದೀನಿ. ಆ ಊರಿನಲ್ಲಿ ಪ್ರಸಿದ್ಧ ರಾಜ ಇರುವನು. ಎರಡನೇದು, ಸಿಂಧು ಬಲು ಅಪರೂಪದವಳು. ಮೂರನೇದು, ಗಿಳಿಯ ಮೈ ಬಣ್ಣ ಹಸಿರು. ಇಲ್ಲಿ ನೋಡಿ, ಅಂಡರ್ಲೈನ್ ಮಾಡಿರೋದು ರಾಜ, ಸಿಂಧು, ಗಿಳಿ, ರಾಜ. ರಾಜ ಅನ್ನೋ ಪದ ಏನನ್ನು ಸೂಚಿಸ್ತಾ ಇದೆ? ಒಬ್ಬ ಗಂಡಸು ಎಂಬ ಅರ್ಥವನ್ನು ಸೂಚಿಸ್ತಾ ಇದೆ. ಅವತ್ತಾನೆ ರಾಜ ಅಂದ ತಕ್ಷಣ ನಾವು ಗೆಸ್ ಮಾಡ್ತೀವಿ, ಅದು ಒಂದು ಗಂಡಸಿಗೆ ಹೇಳೋದಲ್ವಾ. ಸಿಂಧು, ಸಿಂಧು ಬಲು ಅಪರೂಪದವಳು. ಸಿಂಧು ಅಂದರೆ ಅದು ಹೆಂಗಸು ಎಂಬ ಅರ್ಥವನ್ನು ಸೂಚಿಸ್ತಾ ಇದೆ ಅಲ್ವಾ? ಅದೇ ರೀತಿಯಾಗಿ ಗಿಳಿ, ಇದು ಹೆಂಗಸು ಅಂತ ಹೇಳ್ತೀವೋ ಗಂಡಸು ಅಂತ ಹೇಳ್ತೀವೋ ಗೊತ್ತಾಗಲ್ಲ ಅಲ್ವಾ? ಗಿಳಿ ಅನ್ನೋ ಪದ ಹೆಂಗಸು ಎಂಬ ಅರ್ಥವನ್ನು ಸೂಚಿಸ್ತಾ ಇಲ್ಲ, ಹಾಗೆ ಗಂಡಸು ಎಂಬ ಅರ್ಥವನ್ನು ಸೂಚಿಸ್ತಾ ಇಲ್ಲ. ಇನ್ನು ಕೆಲವು ಎಕ್ಸಾಂಪಲ್ಸ್ ಹೇಳ್ತೀನಿ ನೋಡಿ. ಪುನೀತ್ ಬಹಳ ಒಳ್ಳೆಯವನು. ಪುನೀತ್ ಬಹಳ ಒಳ್ಳೆಯವನು. ಇಲ್ಲಿ ಪುನೀತ್ ಅನ್ನೋದು ಗಂಡಸು ಎಂಬ ಅರ್ಥವನ್ನು ಸೂಚಿಸುತ್ತೆ. ಇನ್ನೊಂದು ವಾಕ್ಯ ನೋಡಿ. ಆಸೆಯು ರಾಣಿಗಲ್ಲದೆ ಮತ್ತಾರಿಗೆ. ಆಸೆಯು ರಾಣಿಗಲ್ಲದೆ ಮತ್ತಾರಿಗೆ. ರಾಣಿ, ರಾಣಿ ಅನ್ನೋದು ಹೆಂಗಸು ಎಂಬ ಅರ್ಥವನ್ನ ಸೂಚಿಸುತ್ತೆ. ಭರತನ ತೋಟದಲ್ಲಿ ಹಣ್ಣುಗಳಿವೆ. ಭರತನ ತೋಟದಲ್ಲಿ ಹಣ್ಣುಗಳಿವೆ. ಇಲ್ಲಿ ಹಣ್ಣು ಅನ್ನೋ ಪದ ಏನನ್ನು ಸೂಚಿಸುತ್ತೆ? ಗಂಡಸು ಎಂಬ ಅರ್ಥವನ್ನು ಸೂಚಿಸಲ್ಲ, ಹೆಂಗಸು ಎಂಬ ಅರ್ಥವನ್ನು ಸೂಚಿಸಲ್ಲ. ಹೌದಾನೆ? ಇದರಲ್ಲಿ ಮೂರು ರೀತಿದ್ ನೋಡಿದ್ರಿ ನೀವೇನು? ಒಂದು ಪದ ಗಂಡಸು ಎಂಬುದನ್ನು ಸೂಚಿಸುತ್ತೆ, ಇನ್ನೂ ಒಂದು ಪದ ಹೆಂಗಸು ಎಂಬ ಅರ್ಥವನ್ನು ಸೂಚಿಸುತ್ತೆ, ಇನ್ನೂ ಒಂದು ಗಂಡಸು ಎಂಬ ಅರ್ಥವನ್ನು ಸೂಚಿಸೋದಿಲ್ಲ, ಈ ಕಡೆ ಹೆಂಗಸು ಎಂಬ ಅರ್ಥವನ್ನು ಸೂಚಿಸೋದಿಲ್ಲ. ಮೂರು ರೀತಿದ್ ನೋಡಿದ್ರಿ ಅಲ್ವಾ? ನೋಡಿ, ಹಾಗಾದ್ರೆ ಲಿಂಗಗಳ ಬಗ್ಗೆ ತಿಳ್ಕೊಳ್ಳೋಣ. ಈಗ ಲಿಂಗಗಳು, ಲಿಂಗಗಳಲ್ಲಿ ಮೂರು ವಿಧಗಳಿವೆ. ಯಾವ್ದಾವ್ದು ಆ ಮೂರು ವಿಧಗಳು ಅಂದ್ರೆ, ಒಂದು ಪುಲ್ಲಿಂಗ, ಎರಡು ಸ್ತ್ರೀಲಿಂಗ, ಮೂರು ನಪುಂಸಕ ಲಿಂಗ. ಇನ್ನೊಂದ್ಸರಿ ಹೇಳ್ತೀನಿ ನೋಡಿ, ಲಿಂಗಗಳಲ್ಲಿ ಮೂರು ವಿಧಗಳು, ಒಂದು ಪುಲ್ಲಿಂಗ, ಎರಡು ಸ್ತ್ರೀಲಿಂಗ, ಮೂರನೇದು ನಪುಂಸಕ ಲಿಂಗ. ಈಗಾಗಲೇ ತಿಳ್ಕೊಂಡಿದ್ದೀವಿ ಗಂಡಸು ಎಂಬ ಅರ್ಥವನ್ನ ಸೂಚಿಸೋ ಪದಗಳಿದಾವಲ್ಲ, ಯಾವ್ದ್ಯಾವ್ದು ರಾಜ ಅಥವಾ ಪುನೀತ್ ಈ ರೀತಿ ಹೆಸರೇಳೋ ಅಂಥದ್ದು, ಇವನ್ನೆಲ್ಲ ಏನ ಯಾವ ಗ್ರೂಪಿಗೆ ಹೇಳ್ತೀವಿ ನಾವು? ಪುಲ್ಲಿಂಗ. ಗಂಡಸು ಎಂಬ ಅರ್ಥವನ್ನು ಸೂಚಿಸುವ ಪದಗಳು ಪುಲ್ಲಿಂಗಗಳು. ಅರ್ಥ ಆಯ್ತಾ? ಗಂಡಸು ಎಂಬ ಪದ ಅರ್ಥವನ್ನು ಸೂಚಿಸುವ ಪದಗಳು ಪುಲ್ಲಿಂಗಗಳು. ಉದಾಹರಣೆಗೆ ರಾಜ, ಪುನೀತ್, ಇನ್ನೇ ಯಾವುದು ಫಸ್ಟ್ ಅಲ್ಲಿ ಇನ್ನೊಂದು ಹೇಳಿದೆ ಶಿವಭಕ್ತ, ಈ ರೀತಿ ಎಲ್ಲ ಗಂಡಸು ಎಂಬ ಅರ್ಥವನ್ನು ಸೂಚಿಸುವ ಪದಗಳೆಲ್ಲ ಪುಲ್ಲಿಂಗಗಳು. ಹಾಗಾದ್ರೆ ಸ್ತ್ರೀಲಿಂಗ ಅಂದ್ರೆ ಏನಪ್ಪ ಅಂದ್ರೆ, ಹೆಂಗಸು ಎಂಬ ಅರ್ಥವನ್ನು ಸೂಚಿಸುವ ಪದಗಳು ಸ್ತ್ರೀಲಿಂಗಗಳು. ನೋಡಿ, ಸಿಂಧು, ರಾಣಿ, ಶರಣೆ ಇವೆಲ್ಲ ಹೆಂಗಸು ಎಂಬ ಅರ್ಥವನ್ನು ಸೂಚಿಸ್ತಾವಲ್ವಾ, ಆ ಪದಗಳೆಲ್ಲ ಸ್ತ್ರೀಲಿಂಗಗಳು. ನಪುಂಸಕ ಲಿಂಗ ನೋಡಿ, ಗಂಡಸು ಎಂಬ ಅರ್ಥವನ್ನಾಗಲಿ ಹೆಂಗಸು ಎಂಬ ಅರ್ಥವನ್ನಾಗಲಿ ಸೂಚಿಸದ ಪದಗಳು ನಪುಂಸಕ ಲಿಂಗಗಳು. ಹಣ್ಣು, ಗಿಳಿ, ಮೊಸಳೆ ಇವೆಲ್ಲ ಯಾವ ಗುಂಪಿಗೆ ಬರುತ್ತೆ? ನಪುಂಸಕ ಲಿಂಗ. ಗಂಡಸು ಎಂಬ ಅರ್ಥವನ್ನು ಸೂಚಿಸುವ ಪದಗಳು ಪುಲ್ಲಿಂಗಗಳು, ಹೆಂಗಸು ಎಂಬ ಅರ್ಥವನ್ನು ಸೂಚಿಸುವ ಪದಗಳು ಸ್ತ್ರೀಲಿಂಗಗಳು. ಗಂಡಸು ಎಂಬ ಅರ್ಥವನ್ನಾಗಲಿ ಹೆಂಗಸು ಎಂಬ ಅರ್ಥವನ್ನಾಗಲಿ ಸೂಚಿಸದ ಪದಗಳು
ನಪುಂಸಕ ಲಿಂಗಗಳು, ಉದಾಹರಣೆಗೆ ಹಣ್ಣು, ಗಿಳಿ, ಮೊಸಳೆ ಇವು. ಇದಿಷ್ಟು ಅರ್ಥ ಆಯ್ತಲ್ವಾ? ಲಿಂಗಗಳಲ್ಲಿ ಮೂರು ವಿಧಗಳು, ಆ ವಿಧಗಳ ಬಗ್ಗೆ ತಿಳ್ಕೊಂಡ್ವಿ, ಆ ವಿಧಗಳಿಗೆ ಉದಾಹರಣೆಯನ್ನು ತಿಳ್ಕೊಂಡಿದ್ದೀವಲ್ವಾ? ನಾನು ನಿಮಗೆ ಏನು ಈ ಪದ್ಯವನ್ನು ಮಾಡಿದ್ದೆ ಅಲ್ವಾ ಎರಡನೇದು, ಆ ಪದ್ಯ ಮತ್ತು ಈ ವ್ಯಾಕರಣಕ್ಕೆ ಸಂಬಂಧಪಟ್ಟಂತಹ ನೋಟ್ಸನ್ನು ನಿಮ್ಮ ವ್ಯಾಟ್ಸಪ್ ಗ್ರೂಪಲ್ಲಿ ಕಳಿಸ್ತೀನಿ, ಸೆಂಡ್ ಮಾಡ್ತಾ ಇದ್ದೀನಿ. ನೀವು ವ್ಯಾಟ್ಸಪ್ ಗ್ರೂಪಿಂದು ಡೌನ್ಲೋಡ್ ಮಾಡ್ಕೊಂಡು ನೋಟ್ಸ್ನ ಕಂಪ್ಲೀಟ್ ಮಾಡ್ಕೊಳ್ಳಿ. ಹಾಗೆ ಮನೆಯಲ್ಲಿ ನೀವು ಈ ಗ್ರಾಮರ್ಗಳಿಗೆ ಇನ್ನೂ ಒಂದಷ್ಟು ಎಕ್ಸಾಮ್ಸ್ಗಳನ್ನ ಎಕ್ಸಾಂಪಲ್ಸ್ಗಳನ್ನ ಬರೆದು ಕಲಿಬೇಕು, ಇವುಗಳನ್ನು ನೆನಪಿನಲ್ಲಿ ಇಟ್ಕೋಬೇಕು.